ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಟ್ಟಿಲ್ಲ ರಾಜೀನಾಮೆ ವದಂತಿ ಬಗ್ಗೆ ಕಟೀಲ್ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ನೋಡಿ ಈಗ ಒಂದು ರಾಜೀನಾಮೆ ಕೊಡ್ತೀನಿ ಅಂತ ಅಂದ್ರೆ ಕೊಟ್ಟಿದ್ದೇನೆ ಅಂತ ಹೇಳಿ ಈಗ ಕಟೀಲ್ ಉಲ್ಟಾ ಹೊಡಿತಾ ಇದ್ದಾರೆ ಬಳ್ಳಾರಿಯಲ್ಲೇ ಕಟೀಲ್ ಅವರು ಹೇಳಿದ್ದು ಸೋಲಿನ ಜವಾಬ್ದಾರಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದೇನೆ ನಾನು 2 ವರ್ಷ ಅಧಿಕಾರ ಅನುಭವಿಸಿದ್ದೇನೆ ಅವರ ಹೇಳಿಕೆಯನ್ನು ಕೊಟ್ಟು ಈಗ ಉಲ್ಟಾ ಹೊಡಿತಾ ಇದ್ದಾರೆ ರಾಜೀನಾಮೆ ವದಂತಿ ವಿಚಾರಕ್ಕೆ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಹಾಗೆ ಹೇಳೇ ಇಲ್ಲ ಬಳ್ಳಾರಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಬಗ್ಗೆನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ಅಷ್ಟೇ ಸೋಲಿನ ಕಾರಣಗಳ ಕುರಿತಂತೆ ಪಕ್ಷದ ಹಿರಿಯರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ರಾಜ್ಯಾಧ್ಯಕ್ಷರ ನೇಮಕ ಕುರಿತು ಪಕ್ಷವು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ರಾಜೀನಾಮೆ ಬಗ್ಗೆ ನಾನು ಹೇಳೇ ಇಲ್ಲ ಅಂತ ಹೇಳಿ ಈಗ ಕಟೀಲ್ ಯು ಟರ್ನ್ ಹೊರಡಿದ್ದಾರೆ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಇದೇ ಬಳ್ಳಾರಿಯಲ್ಲಿ ಹೇಳಿದ್ರು ಕಟೀಲ್ ಸೋಲಿನ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಈಗ ಸ್ಪಷ್ಟನೆ ಕೊಡ್ತಿದ್ದಾರೆ ಸ್ಪಷ್ಟನೆ ಜೊತೆಗೆ ಯು ಟರ್ನ್ ಅಂತ ಹೇಳಬಹುದು ಮೊದಲು ಕೊಟ್ಟಿದ್ದೇನೆ ಅಂತಂದು ಈಗ ನಾನು ಹಾಗೆ ಹೇಳಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಹಾಗೆ ಹೇಳಿರಬಹುದು ಅವರು ಅಂದ್ರೆ ಇವರನ್ನೇ ಮುಂದುವರಿಸೋ ಸಾಧ್ಯತೆ ಏನಾದರೂ ಇರಬಹುದಾ ಅಂತ ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಕಟೀಲ್ ಚುನಾವಣೆ ಸೋಲಿನ ಹೊತ್ತು ಅಂದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದೆ ಅಂತ ಹೇಳಿದ್ರು ಈಗ ನಾನು ಆ ವಿಚಾರ ಹೇಳೇ ಇಲ್ಲ ಸೋಲಿನ ಕಾರಣಗಳನ್ನು ಕೇಂದ್ರದ ನಾಯಕರಿಗೆ ಅಷ್ಟೇ ತಿಳಿಸಿದ್ದೇನೆ ಸೂಕ್ತ ಸಮಯದಲ್ಲಿ ಕೇಂದ್ರದ ನಾಯಕರಿಂದ ತೀರ್ಮಾನ ಆಗುತ್ತೆ ನೈತಿಕ ಹೊಣೆ ಹೊತ್ತು ರಾಷ್ಟ್ರೀಯ ನಾಯಕರಿಗೆ ನಾನು ಹೇಳಿದ್ದೇನೆ ರಾಜೀನಾಮೆ ವಿಚಾರವನ್ನು ಖಚಿತಪಡಿಸದೆ ಕಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನು ಅನ್ನಿಸ್ತಾ ಇದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಕಟೀಲ್ ಅವರು ಆ ಹೇಳಿಕೆಗೆ ಬದ್ಧರಾಗಿರ್ತಿದ್ರು ಅಂತ ಅನಿಸುತ್ತೆ ಬಟ್ ಬದಲಾವಣೆ ಆಗಲಿಕ್ಕಿಲ್ಲೇನೋ ಲೋಕಸಭಾ ಚುನಾವಣೆವರೆಗೂ ಅಂತ ಅನಿಸ್ತಾ ಇದೆ ಹಾಗಾಗಿ ಈಗ ಉಲ್ಟಾ ಹೊಡಿತಾ ಇರಬಹುದು ಕೂಗಿಲ್ಲ ಆದರೆ ನನ್ನ ಅವಧಿ ಮುಗಿದಿದೆ ಎರಡು ಟರ್ಮಿನ ಅವಧಿ ಮುಗಿದಿದೆ ಸಹಜವಾಗಿ ಅಧ್ಯಕ್ಷ ಬದಲಾವಣೆ ಆಗಲೇಬೇಕು ಯಾಕಂದ್ರೆ ಒಂದು ನಮ್ಮ ಪಾರ್ಟಿಯಲ್ಲಿ 2 ವರ್ಷ ಒಂದು ಅಧ್ಯಕ್ಷ ಅವಧಿ ಇವತ್ತು 4 ವರ್ಷಗಳನ್ನು ನಮ್ಮ 3 ವರ್ಷ ಒಂದು ಅವಧಿ ಈ ಬಾರಿ ನಾನು 4 ವರ್ಷ ಪೂರೈಸಿದೆ ಒಂದ್ಸರಿ ಹಂಗಾಮಿಯಾಗಿ ಮತ್ತೊಂದು ಪೂರ್ಣ ಖಂಡಿತವಾಗಿ ಆಗಲೇ ನಾನು ನೈತಿಕ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ ಕೇಂದ್ರಕ್ಕೂ ತಿಳಿಸಿದ್ದೇನೆ ಸಹಜವಾಗಿ ಇರ್ತಕ್ಕಂಥ ನೋವುಗಳಿದ್ದಾವೆ ಆ ಇಡೀ ನೈತಿಕ ಜವಾಬ್ದಾರಿ ನಾನು ನಾವೇ ಕಳಿಸ್ಕೊಳ್ಬೇಕು ಕೊಟ್ಟಿದ್ದೀವಿ ಅದನ್ನ ರಾಷ್ಟ್ರೀಯ ನಮ್ಮ ಟೀಮ್ ಯೋಚನೆ ಮಾಡ್ಕೊಂಡು ತೀರ್ಮಾನ ತಗೊಳ್ತದೆ ನಾನು ಹೇಳಿದ್ದೇನೆ ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ನನ್ನ ಎಲ್ಲ ನೈತಿಕ ಜವಾಬ್ದಾರಿಯ ಮನೆಯನ್ನು ಕೊಟ್ಟು ಹೇಳಿದ್ದೆ ಈಗಾಗಲೇ ನಾನು ಕೂಗಿಲ್ಲ ಆದರೆ ನನ್ನ ಅವಧಿ ಮುಗಿದಿದೆ ಎರಡು ಟರ್ಮಿನ ಅವಧಿ ಮುಗಿದಿದೆ